ರವಿ ಬಸ್ರೂರ್ ಅವರು ನಿರ್ದೇಶನ ಮಾಡಿರುವ ರಾಕಿಂಗ್ ಸ್ಟಾರ್ ಹಾಗೂ ರಾಧಿಕಾ ಪಂಡಿತರವರು ಧ್ವನಿ ನೀಡಿರುವ ಚಿತ್ರ ಗಿರ್ಮಿಟ್ಟು ನವೆಂಬರ್ 8 ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ. ಮನರೂಪ ಕನ್ನಡದ ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನವೆಂಬರ್ 22 ರಿಲೀಸ್ ಆಗ್ತಾ ಇದೆ. ಸೊ ಈಗಾಗಲೇ ಚಿತ್ರತಂಡ ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ತುಂಬಾ ಪ್ರಾಮಿಸಿಂಗ್ ಆಗಿದೆ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಮಿಸ್ ಮಾಡದೆ ಆ ಮೋಷನ್ ಪೋಸ್ಟರ್ನ ಚೆಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಲಿಕೆ ಚೆಟ್ಟಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಒಂದು, ಪೊಗರು ಚಿತ್ರದ ಟ್ರೈಲರು 24 ಅವರ್ಸಲ್ಲಿ ಏನು ರೆಕಾರ್ಡ್ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ತಮಿಳ್ನ ಡೈರೆಕ್ಟರು ಅತ್ಲಿ ಅವರು ನಮ್ಮ KGFನ ಬಗ್ಗೆ, ಅದ್ರ ಜೊತೆಗೆ ನಮ್ಮ ರಾಕಿಂಗ್ ಸ್ಟಾರ್ ಅವ್ರ ಬಗ್ಗೆ ಹೇಳಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ನೀವು ನನ್ನ ಟ್ವಿಟರಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಮಿಸ್ ಮಾಡದೆ ಫಾಲೋ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೊದಲನೇ ವಿಚಾರವನ್ನು ನೋಡೋದಾದರೆ ಪೊಗರು ಚಿತ್ರದ ಟ್ರೈಲರ್ನ ಬಗ್ಗೆ. ಸೊ ಪೊಗರು ಚಿತ್ರದ ಟ್ರೈಲರ್ ನಿನ್ನೆ ರಿಲೀಸ್ ಆಯಿತು. ಸೊ ನಾನಂತೂ ಇಷ್ಟು ಬೇಗ ಇಷ್ಟು ವ್ಯೂಸ್ಗಳನ್ನ ತಗೊಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಪೊಗರು ಚಿತ್ರ ನಿಜಕ್ಕೂ ಯೂಟ್ಯೂಬ್ನ ರೂಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಮಿಲಿಯನ್ ವ್ಯೂಸ್ಗಳನ್ನ ಯೂಟ್ಯೂಬ್ನಲ್ಲಿ ತಗೊಂಡಿದೆ. ಸೊ ಪೊಗರು ಚಿತ್ರದ ಟ್ರೈಲರು 24 ಅವರ್ಸ್ಗೆ ಎಷ್ಟು ವ್ಯೂಸ್ನ ತಗೊಂಡಿದೆ ಅಂತ ನೋಡೋದಾದರೆ 5.5 ಮಿಲಿಯನ್ ವ್ಯೂಸ್ನ ತಗೊಂಡಿದೆ. ಅಂದರೆ 585,582 ವ್ಯೂಸ್ಗಳನ್ನ ತಗೊಂಡಿದೆ. ಅದ್ರ ಜೊತೆಗೆ 167,000 ಲೈಕ್ಸ್ಗಳನ್ನ ತಗೊಂಡಿದೆ. ಆ್ಯಂಡ್ ನಂಬರ್ 1 ಟ್ರೆಂಡಿಂಗ್ ಅಲ್ಲಿದೆ. ಸೊ ನೀವು ಸ್ಕ್ರೀನ್ಶಾಟ್ನ ನೋಡ್ತಾ ಇರ್ಬೋದು. ಸೊ ಈ ನಿಜಕ್ಕೂ ಖುಷಿಯಾದ ವಿಚಾರ ಅಂತ ಹೇಳ್ಬೋದು. ಸೊ ಈ ಟ್ರೈಲರು ಏನಾದರೂ ರೆಕಾರ್ಡ್ ಮಾಡಿದೆ ಅಂತ ನೋಡೋದಾದರೆ ಸ್ಯಾಂಡಲ್ವುಡ್ನಲ್ಲಿ ಒಂದೇ ದಿನದಲ್ಲಿ ಅತಿ ಹೆಚ್ಚು ವ್ಯೂಸ್ಗಳನ್ನ ತಗೊಂಡಂಥ 3ನೇ ಟ್ರೈಲರು. ಸೊ ಫಸ್ಟು ಯಜಮಾನ ಬರುತ್ತೆ, ಅದಾದಮೇಲೆ KGF ಬರುತ್ತೆ. ಸೊ ಅದಾದ ನಂತರ ಪೊಗರು ಬರ್ತಾ ಇದೆ. ಸೊ ಟಾಪ್ 3 ಲಿಸ್ಟ್ಗೆ ಪೊಗರು ಚಿತ್ರ ಸೇರಿಕೊಂಡಿದೆ. ನಿಜಕ್ಕೂ ಒಂದು ಹೊಸ ರೆಕಾರ್ಡ್ ಅಂತ ಹೇಳ್ಬೋದು. ಆ್ಯಂಡ್ ನಿಜಕ್ಕೂ ಇದು ನಮ್ಮ ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ ತುಂಬಾ ಖುಷಿ ಕೊಡುವಂಥ ವಿಚಾರ. ಆ್ಯಂಡ್ ಇಲ್ಲಿ ನಾನು ಒಂದು ವಿಚಾರನ ಕ್ಲಿಯರ್ ಮಾಡೋಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಸೊ ಅದಕ್ಕೋಸ್ಕರ ಈ ವಿಚಾರವನ್ನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ನಿನ್ನೆ ನಾನೊಂದು ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ. ಸೊ ಅದೇನಪ್ಪ ಅಂತಂದರೆ ಪೊಗರು ಬಂದು 51 ನಿಮಿಷಗಳಲ್ಲಿ 1.1 ಮಿಲಿಯನ್ ರಿಯಲ್ ಟೈಮ್ ವ್ಯೂಸ್ನ ತಗೊಂಡಿದೆ ಅಂತ. ಸೊ ರಿಯಲ್ ಟೈಮ್ ವ್ಯೂಸ್ ಏನಪ್ಪ ಅಂತಂದರೆ ಅದಕ್ಕೆ ಆ ವಿಡಿಯೋಗೆ ಆಲ್ರೆಡಿ ವ್ಯೂಸ್ ಬಂದುಬಿಟ್ಟಿರುತ್ತೆ. ಬಟ್ ಏನಪ್ಪ ಅಂತಂದರೆ ಜನರಲ್ ಆಗಿ ಯಾರು ವಿಡಿಯೋ ಓಪನ್ ಮಾಡಿದ್ರೆ ಅಷ್ಟು ವ್ಯೂಸ್ನ ಅದು ತೋರಿಸ್ತಾರಲ್ಲ, ಆ ರಿಯಲ್ ಟೈಮ್ ವ್ಯೂಸ್ ಬಂದು ಯಾರು ಯೂಟ್ಯೂಬರ್ ಇರ್ತಾರೆ, ಯಾರು ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ, ಸೊ ಅವ್ರಿಗೆ ಮಾತ್ರ ತೋರಿಸ್ತಾ ಇರುತ್ತೆ. ಸೊ ಅದನ್ನ ರಿಯಲ್ ಟೈಮ್ ವ್ಯೂಸ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟನ್ನು ನೋಡೋದಾದರೆ ತಮಿಳ್ನಾಡು ಡೈರೆಕ್ಟ್ರು ಅತ್ಲಿ ಅಂತ. ಸೊ ಇವರು ತಮಿಳ್ನಾಡಲ್ಲಿ ತುಂಬಾ ದೊಡ್ಡ ಡೈರೆಕ್ಟ್ರು ಮತ್ತು ಅಲ್ಲಿ ಒನ್ ಆಫ್ ದ ಟಾಪ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಅವರು ಅಲ್ಲಿರುವಂಥ ವಿಜಯ್ ಅವ್ರಿಗೆ 3 ಫಿಲಮ್ಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಇವತ್ತು ಕೂಡ ಒಂದು ಅವ್ರದ್ದು ಫಿಲಮ್ ರಿಲೀಸ್ ಆಗಿದೆ, ಬಿಗಿಲ್ಲು. ಸೊ ಈ ಫಿಲಮ್ ಕೂಡ ಅವರೇ ಡೈರೆಕ್ಷನ್ ಮಾಡಿದ್ರು. ಸೊ ಇವರು ನಿನ್ನೆ ಟ್ವಿಟ್ಟರಲ್ಲಿ ಒಂದು ಲೈವ್ ಬಂದಿದ್ರು. ಲೈವ್ ಅಂತಂದರೆ ಒಂದು ಶೋ ಥರ ಅದು ಟ್ವಿಟ್ಟರ್ ಕಡೆಯಿಂದ. ಸೊ ಅದರಲ್ಲಿ ಆಸ್ಕ್ ಅತ್ಲಿ ಅಂದ್ಬಿಟ್ಟು ನೀವು ಕ್ವೆಶನ್ಗಳನ್ನ ಕೇಳ್ಬೋದು. ಇವ್ರನ್ನ ನಮ್ಮ ರ್ಯಾಕಿಂಗ್ ಸ್ಟಾರ್ ಫ್ಯಾನ್ ಒಬ್ಬರು ಒಂದು ಕ್ವೆಶನನ್ನು ಕೇಳಿದ್ರು. ಅದೇನಪ್ಪ ಅಂತಂದರೆ ಬ್ರೋ ಡಿಡ್ ಯು ವಾಚ್ KGF ಮೂವಿ ಅಂತ ಒಂದು ಕ್ವೆಶನ್ನ ಕೇಳಿದ್ರು. ಸೊ ಇದಕ್ಕೆ ಇವರು ಆನ್ಸರ್ ಕೂಡ ಮಾಡಿದ್ರು. ಸೊ ಏನಪ್ಪ ಹೇಳಿದ್ರು ಅಂತಂದರೆ ಐ ಲವ್ಡ್ ಆಲ್ ದ ಆ್ಯಕ್ಷನ್ ಇನ್ ದ ಮೂವಿ. ಸೊ ಇವರು ಮೂವಿಯನ್ನು ನೋಡಿದ್ದಾರೆ. ಸೊ ಇವ್ರಿಗೆ ಮೂವಿಯಲ್ಲಿ ಎಲ್ಲ ಆ್ಯಕ್ಷನ್ ಇಷ್ಟ ಆಗಿದೆಯಂತೆ. ಅದ್ರ ಜೊತೆಗೆ ಐ ಲವ್ ಯಶ್ ಬ್ರೋ ಅಂತ ಹಾಕಿದ್ದಾರೆ. ಬೇರೆ ಇಂಡಸ್ಟ್ರಿಯ ಡೈರೆಕ್ಟರ್ ಬಂದು ನಮ್ಮ ಹೀರೋನ ಮತ್ತು ನಮ್ಮ ಮೂವಿನ ಹೊಗಳಿದಾಗ ನಿಜಕ್ಕೂ ಖುಷಿಯಾಗುತ್ತೆ. ಆ್ಯಂಡ್ ಸ್ವಲ್ಪ ಜನ ನೀವು ಕೇಳ್ಬೋದು ಬಿಡುಗೂರು ಅವ್ರೇನು ದೊಡ್ಡ ಹಾಲಿವುಡ್ ಇಂಡಸ್ಟ್ರಿನ, ನಮ್ಮ ಪಕ್ಕದಲ್ಲಿರೋ ಇಂಡಸ್ಟ್ರಿನೇ, ಸೊ ಅವ್ರು ಹೇಳ್ಬಿಟ್ರೇನು ದೊಡ್ಡ ವಿಚಾರನ ಅಂತ ನೀವು ಕೇಳ್ಬೋದು. ಎಸ್, ನಿಜಕ್ಕೂ ದೊಡ್ಡ ವಿಚಾರನ. ಯಾಕಂದರೆ ಇಷ್ಟು ದಿನ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿರುವಂಥ ಆರ್ಟಿಸ್ಟ್ಗಳಾಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಇಲ್ಲ ಟಿ ವಿ ಚಾನಲ್ಸ್ಗಳಾಗಿರ್ಬೋದು, ಬೇರೆ ಇಂಡಸ್ಟ್ರಿಯ ಹೀರೋಗಳನ್ನ ಉಗುಳ್ತಾ ಇದ್ರು, ಬೇರೆ ಇಂಡಸ್ಟ್ರಿಯ ಮೂವಿಗಳನ್ನ ಉಗುಳ್ತಾ ಇದ್ರು. ಸೊ ಈಗಿದ್ದಾಗ ಒಬ್ಬರು ಬೇರೆ ಇಂಡಸ್ಟ್ರಿಯ ಡೈರೆಕ್ಟ್ರು ಬಂದು ನಮ್ಮ ಮೂವಿಯ ಬಗ್ಗೆ ಮತ್ತು ನಮ್ಮ ಹೀರೋ ಬಗ್ಗೆ ಹೊಗಳಿದಾಗ ನಿಜಕ್ಕೂ ಇದು ಖುಷಿಯಾದ ವಿಚಾರನೇ. ಡೆಫಿನೆಟ್ ಆಗಿ ಈ ವಿಚಾರ ಸಾಕಷ್ಟು ಜನಕ್ಕೆ ಖುಷಿ ಕೊಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 2 ಇಂಟ್ರೆಸ್ಟಿಂಗ್ ಅಪ್ಡೇಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ ಕಮೆಂಟ್ ಮಾಡಿ. ಆ್ಯಂಡ್ ಮರೆಯದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬಾಯ್ ಬಾಯ್.